बेंगलुरु फर्स्ट के स्वागत नानु सौम्य हेडलाइंस पाठ माड़ोके बंदु भिन्नाणगी खजानी खाली आयतु वंदु कालु कोटि यारदो दुड्डली हनीमून माड़दोळु कंबि हिंदे संतान हरणवल्ल प्राण हरण वंदे वारके बिच्चिकोळ्तु होलिगे बीबीएंपि निर्लक्ष्यक्के मुद्दु नायि बलि बीबीएंपि आर्थिक स्थायी समिति ऐन माड्ता इदे कोट्ट बजेट गळु पास फेल सुवर्ण न्यूज अल्लि एक्स्क्लूसिव रिपोर्ट अण्णा बॉंड बिडुगडे ओंदु वार मुंदक्के अल्लू बरुत्तिद्दारे मुनिरत्न ईग अण्णा बॉंड वर्सस् कठारि वीर कैंब्रिज इंस्टिट्यूट अल्ली आरलू प्रतिभेगळु चिगुरोडेयितु सांस्कृतिक संजे मस्त मस्त डांस के प्रेक्षकरु फिदा ಕಳ್ಳರು ಯಾವ ವೇಷದಲ್ಲಿ ಬರ್ತಾರೆ ಅಂತ ಹೇಳೋಕೆ ಆಗೋದಿಲ್ಲ ಪಾಠ ಹೇಳೋ ನೆಪದಲ್ಲಿ ಕೋಟಿ ದೋಚಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂದ್ರೆ ಸಂಜಯ ನಗರದಲ್ಲಿ ಮನೆ ಪಾಠ ಹೇಳೋ ಟೀಚರ್ ಅಮ್ಮ ಬರುಬರಿ 1.5 ಕೋಟಿ ರೂಪಾಯಿ ಎಗರಿಸಿದ್ದಾಳೆ ಈಕೆ ಹೆಸರು ದೇವಕುಮಾರಿ ಆದರೆ ಮಾಯಾಕುಮಾರಿ ಅನ್ನೋ ಹೆಸರು ಈಕೆಗೆ ಚೆನ್ನಾಗಿ ಒಪ್ಪುತ್ತೆ ಯಾಕೆಂದ್ರೆ ಹಣ ಮಾಯ ಮಾಡೋದ್ರಲ್ಲಿ ಈಕೆ ಎತ್ತಿದ ಕೈ ಎಂಬಿಎ ಮುಗಿಸಿರೋ ದೇವಕುಮಾರಿ ಟ್ಯೂಷನ್ ಹೇಳೋ ಸೋಗಿನಲ್ಲಿ ಎಡತಾಕಿದ್ದು ಸಂಜಯ್ ನಗರದ ಅತುಲ್ ಗಾಲ ಮನೆಗೆ ಆರನೇ ಕ್ಲಾಸ್ ಓದ್ತಿದ್ದ ಅತುಲ್ ಮಗನಿಗೆ ಮನೆ ಪಾಠ ಹೇಳೋಕೆ ಬಂದ ಈಕೆ ಮನೆಯವರಿಗೆ ನಂಬಿಕಸ್ಥಳಾಗಿ ಬಿಟ್ಟಿದ್ಲು ಮನೆಯವರು ಸ್ವಲ್ಪ ಸಲುಗೆ ಕೊಟ್ಟಿದ್ದೆ ತಡ ದೇವಕುಮಾರಿಗೆ ಕಾಣಿಸಿದ್ದು ಮನೆಯ ತಿಜೋರಿ ಅತುಲ್ ಮನೆಯಲ್ಲಿದ್ದ ಹಣವನ್ನ ದಿನ ಸ್ವಲ್ಪ ಸ್ವಲ್ಪ ಕದಿಯುತ್ತಿದ್ದ ಖತರ್ನಾಕ್ ಕಳ್ಳಿ 1.5 ಕೋಟಿ ರೂಪಾಯಿ ಕೂಡಿಸಿಕೊಂಡು ಆಫ್ರಿಕಾಗೆ ಹಾರಿ ಬಿಟ್ಟಿದ್ಲು 2 ವರ್ಷ ಕೆಲಸ ಮಾಡಿದ್ದ ದೇವಕುಮಾರಿ ಇದ್ದಕ್ಕಿದ್ದಂತೆ ಮಾಯವಾಗಿದ್ಲು ಇದಾದ 6 ತಿಂಗಳಿಗೆ ಅತುಲ್ಗೆ ಅನುಮಾನ ಬಂದು ಮನೆಯಲ್ಲಿದ್ದ ಹಣ ಲೆಕ್ಕ ಹಾಕಿದ್ರೆ 1.5 ಕೋಟಿ ಸ್ವಾಹ ಆಗಿತ್ತು ಗಲಿಬಿಲಿಗೊಂಡ ಅವರು ಸಂಜಯ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ದುಡ್ಡು ತಗೊಂಡ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಆಫ್ರಿಕಾದಲ್ಲಿ ಅಲ್ಲಿ ಸೇರ್ಕೊಂಡಿದ್ರು ನಾವು ಅವರನ್ನ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಇಂಟರ್ಪೋಲ್ ಮೂಲಕ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೆ ಅದು ಗೊತ್ತಾಗಿ ಅವರು ಆಫ್ರಿಕಾವನ್ನ ಬಿಟ್ಬಿಟ್ಟು ಹೈದರಾಬಾದಿಗೆ ಬಂದ್ರು ಕೆಲ ದಿನ ಆಫ್ರಿಕಾದಲ್ಲಿದ್ದ ದೇವಕುಮಾರಿ ನೇರ ಹೈದರಾಬಾದ್ಗೆ ಬಂದು ಸುಖಾಂತ್ ಎಂಬಾತನನ್ನ ಮದುವೆ ಆಗ್ತಾಳೆ ಅಲ್ಲಿಂದ ಹನಿಮೂನ್ಗೆ ಅಂತ ಊಟಿಗೆ ತೆರಳಿದ್ದ ದೇವಕುಮಾರಿಯ ಬೆನ್ನು ಬಿದ್ದ ಪೊಲೀಸರು ನವ ದಂಪತಿಯನ್ನ ಬಂಧಿಸುವಲ್ಲಿ ಯಶಸ್ವಿಯಾಗ್ತಾರೆ ಸುಖಾಂತ್ ನಾಯಕನವರ ಮದುವೆಯಾಗಿ ಅಲ್ಲಿ ಬಂದು ಒಂದು ಐಷಾರಾಮಿ ಜೀವನ ನಡೆಸ್ತಾ ಇರ್ತಾಳೆ ಆವಾಗ ಸಂಜಯ್ ನಗರದವರು ಹೋಗಿ ಅವರನ್ನ ದಸ್ತಗಿರಿ ಮಾಡಿ ಒಟ್ಟು 12 ಲಕ್ಷ ರೂಪಾಯಿ 12.5 ಲಕ್ಷ ರೂಪಾಯಿ ಕ್ಯಾಶ್ ಅನ್ನು ಪತ್ತೆ ಮಾಡಿ ತೆಗೆದುಕೊಂಡು ಬಂದಿದ್ದಾರೆ ಮತ್ತೆ ಅದೇ ಹಣದಲ್ಲಿ ಅವರು ತೆಗೆದುಕೊಂಡಿದ್ದಂತ ಒಂದು ಸಫಾರಿ ವ್ಯಾನ್ ಸಹ ತೆಗೆದುಕೊಂಡು ಬಂದಿದ್ದಾರೆ 12 ಲಕ್ಷ ನಗದು ಹಾಗೂ ಹೊಸ ಸಫಾರಿ ಕಾರನ್ನ ವಶಪಡಿಸಿಕೊಂಡಿರುವ ಪೊಲೀಸರು ದೇವಕುಮಾರಿ ಹಾಗೂ ಆಕೆಯ ಗಂಡನನ್ನ ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಕಳಿಸಿದ್ದಾರೆ ನಾಗೇಂದ್ರ ಬಾಬು ಕ್ರೈಮ್ ಬ್ಯೂರೋ ಸುವರ್ಣ ನ್ಯೂಸ್ 24/7 ಬೆಂಗಳೂರು ವರದಕ್ಷಿಣೆ ಕಿರುಕುಳ ತಾಳಲಾರದೆ ಗೃಹಿಣಿಯೊಬ್ಬಳು ಆತ್ಮಹತ್ಯೆಗೆ ಶರಣಾದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಸಿದ್ದಾಪುರದ 19 ವರ್ಷದ ಶಿಲ್ಪಾ ನೇಣಿಕೆ ಶರಣಾದವಳು 1 ವರ್ಷದ ಹಿಂದಷ್ಟೇ ಮಂಜುನಾಥ್ ಎಂಬುವವನನ್ನ ವಿವಾಹವಾಗಿದ್ದ ಶಿಲ್ಪಾ ಇಂದು ಮಧ್ಯಾಹ್ನ ಬೈರಸಂದ್ರದ ನಿವಾಸದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಆದರೆ ವರದಕ್ಷಿಣೆ ಕಿರುಕುಳವೇ ಶಿಲ್ಪಾ ಸಾವಿಗೆ ಕಾರಣ ಅಂತ ಸಂಬಂಧಿಕರು ಆರೋಪಿಸಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಗಂಡನ ವಿರುದ್ಧ ದೂರು ನೀಡಿರುವ ಶಿಲ್ಪಾ ಪೋಷಕರು ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ವಿಚಾರಣೆಗಾಗಿ ಗಂಡ ಮಂಜುನಾಥ್ ಹಾಗೂ ಅತ್ತೆಯನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಮದುವೆ ಆದ್ಮೇಲೆ ಆಮೇಲೆ ಅದ್ ಬೇಕು ನಮ್ಗೆ ಇದ್ಬೇಕು ಅಂತ ಗಲಾಟೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ನಾವು ಕೊಡ್ತೀವಿ ಚಿಕ್ಕ ಹುಡುಗಿ ನೋಡ್ಕೊಡ್ರಪ್ಪ ಅಂತ ಹೇಳಿದ್ದೀವಿ ಬಂದಾಗೆಲ್ಲ ಪ್ರತಿ ತಿಂಗಳು ಕಾಸು ಕೊಟ್ಟು ಕಳಿಸ್ತಾ ಇದ್ವಿ ಒಂದು ಚಾಕ್ಲೇಟ್ ಬೇಕಂದ್ರೂ ನಮಗೆ ನಮ್ಮ ಹತ್ರನೇ ಕಾಸು ಒಂದು ಚಾಕ್ಲೇಟ್ ಒಂದು ಬಿಸ್ಕೆಟ್ ಒಂದು ಚಿಪ್ಸ್ ತಿಂದ್ರೆ ಅದೇ ದೊಡ್ಡ ವಿಷಯ ಅದೇ ದೊಡ್ಡ ತಪ್ಪು
ಯಾವಾಗ ನಡೆದ್ರೆ ಅದು ಆದಷ್ಟು ಸ್ವಲ್ಪ ದುಡ್ಡು ಬೇಕು ನಾವು ಲೀಸ್ ಕೊಡ್ತೀವಿ ದುಡ್ಡು ಬೇಕು ಅಂದ್ರೆ ಇವಾಗ ಆಗದಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಬಿಟ್ಕೊಡ್ತೀವಿ ಅಂತ ಹೇಳಿದ್ವಿ ನಾವು ಅಷ್ಟಾಗಿದ್ದು ಅಷ್ಟೇನೆ ಅವರ ಅತ್ತೆ ಅಂತೆ ಗಂಡ ಹೆಂಡತಿನ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ ಮಾತಾಡಕ್ಕೆ ಬಿಡ್ತಾ ಇರಲಿಲ್ಲ ಗಂಡ ಹೆಂಡತಿನ ಅವನು ಏನಪ್ಪ ಮಾತಾಡಬೇಕಾದ್ರೆ ನಾವು ಅಮ್ಮನ ಪರ್ಮಿಷನ್ ಬೇಕು ಆವಾಗ ಅವನು ಮಾತಾಡೋದು ಮಾತಾಡ್ತಾನೆ ಇರಲಿಲ್ಲ ಅವನ ಹೆಂಡತಿ ಹತ್ರ ಅವನು ಅದೇ ದೊಡ್ಡ ರಾಮಾಯಣ ಅವರ ಮನೆಯಲ್ಲಿ ವರದಕ್ಷಿಣೆ ತಗೊಂಡು ಅಂತ ದಿವಸ ಒತ್ತಡ ಕೊಡ್ತಾ ಇದ್ರು ಇವರು ಸುಮಾರು ಸತಿ ಕೊಟ್ಟಿದ್ರು ಮತ್ತೆ ಈಗ ಮನೆ ತಗೊಂಡಿ ಅಂತ ಹೇಳಿದ್ದಾರೆ ಒಂದು 5000 ಏನೋ ತಗೊಂಡಿ ಅಂತ ಹೇಳಿದ್ರಂತೆ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರೇ ಸಹಿಸಿ ನ್ಯಾಂಗ್ ಮಾಡಿದ್ದಾರೆ ಅವಡಿಗೆ ಹ್ಯಾಂಗ್ ಮಾಡಿರೋದಲ್ಲ ಇವರೇ ಕೊಲೆ ಮಾಡಿರೋದು ಏನೋ ಮಾಡೋದಕ್ಕೆ ಹೋಗಿ ಮತ್ತೇನು ಮಾಡಿದ್ರು ಅನ್ನುವಂತಾಗಿದೆ ಬಿಬಿಎಂಪಿ ಆಸ್ಥತೆ ಸಂತಾನಹರಣ ಚಿಕಿತ್ಸೆ ಮಾಡಿಸುತ್ತೇವೆ ಅಂತ ಹೇಳಿದ ಬಿಬಿಎಂಪಿ ಸಂಗೋಪನಾ ವಲಯ ಸಿಬ್ಬಂದಿ ಸಾಕು ನಾಯಿಯ ಸಾವಿಗೆ ಕಾರಣರಾಗಿದ್ದಾರೆ ಬಿಬಿಎಂಪಿ ಆವಾಂತರದ ಸುದ್ದಿ ಇಲ್ಲಿದೆ ನೋಡಿ ಈ ಸಾವು ನ್ಯಾಯವೇ ಹೀಗೆ ಕೇಳ್ತಿದ್ದಾರೆ ಬೆಂಗಳೂರಿನ ಅಂಜನಾಪುರ ನಿವಾಸಿ ಬಾಬು ಆದರೆ ಉತ್ತರ ಹೇಳಬೇಕಾದ ಬಿಬಿಎಂಪಿ ಪಶುಸಂಗೋಪನಾ ವಲಯ ಸಿಬ್ಬಂದಿ ಮಾತ್ರ ಮುಗುಮ್ಮಾಗಿ ಕುಳಿತಿದ್ದಾರೆ ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಇವರು ಸಾಕಿದ್ದ ನಾಯಿ ಪಿಂಕಿಯನ್ನ ಬಿಬಿಎಂಪಿ ಸಿಬ್ಬಂದಿ ಒಂದು ವಾರದ ಹಿಂದೆ ಕರೆದೊಯ್ದಿದ್ರು ಸಂತಾನ ಶಕ್ತಿ ಹರಣ ಚಿಕಿತ್ಸೆ ನೀಡೋದಾಗಿ ಹೇಳಿದ್ರು ಆದರೆ ಪಿಂಕಿಗೆ ಅಂದು ವೈದ್ಯರು ಹಾಕಿದ್ದ ಆಪರೇಷನ್ ಹೊಲಿಗೆ ಇಂದು ದಿಢೀರನೆ ಬಿಚ್ಚಿಕೊಂಡಿದೆ ಪರಿಣಾಮ ತೀವ್ರ ರಕ್ತಸ್ರಾವವಾಗಿದೆ ನಾಯಿ ಮಾಲೀಕ ಬಾಬು ಹೆಬ್ಬಾಳದ ಪಶುವೈದ್ಯಕೀಯ ಆಸ್ಪತ್ರೆಗೆ ಪಿಂಕಿಯನ್ನ ದಾಖಲಿಸಿದ್ರು ಆದರೆ ಚಿಕಿತ್ಸೆಗೆ ಮೊದಲೇ ಪಿಂಕಿ ಕೊನೆಯುಸಿರೆಳೆದಿದೆ ಬೇರೆ ನಾಯಿ ಮರಿ ತಂದ್ರೆ ಹಾಲು ಕುಡಿಸೋದು ಅಂತ ನಾಯಿ ಅದು 9 ವರ್ಷದಿಂದ ಸಾಕೆ ನಾನು ಇಲ್ದಿರ್ಬೇಕಾದ್ರೆ ಬಂದು ಹಿಡ್ಕೊಂಡು ನಾಯಿ ಹೋಗಿ ಹಿಂಗೆ ಮಾಡಿದಾರೆ ಹೋಗಿ ಮಾಡಿಸಿದ್ರಲ್ಲ ಅದು ಸ್ಟಿಚ್ ಆದ ಕ್ಲೀನಾಗಿ ಹಾಕ್ಬೇಕಲ್ವ ಹಾಂ ಸಾಕಿರೋ ನಾಯಿ ಒಂದು ಜೀವ ಸುಮ್ಮನೆ ಅದು ಬೀದಿ ನಾಯಿನಲ್ಲಿ ಯಾವುದೇ ಆಗಲಿ ಅದು ಜೀವ ಜೀವ ತಾನೇ ಅಲ್ಲಿಗೆ ಹೋದ್ರೆ ಅಂಜನಗರ ಹಾಸ್ಪಿಟ್ಲ್ ಹೋದ್ರೆ 8:30 ಅಂತ ಹಾಕಿದ್ದಾರೆ ಅವ್ರು ಬಂದರೆ 9:00 ಯಾವಾಗ ಫಸ್ಟ್ ಟೈಮ್ ಮಾಡಿದ್ರೆ ಇಲ್ಲಿ ತನಕ ಏನಾದರೂ ಆಗಿರ್ಬೋದಾಯಿತು ಅದೂ ಮಾಡಲಿಲ್ಲ ಈಗ ನಾಯಿ ಸತ್ತೋಯ್ತು ಇಲ್ಲಿ ಬಂದು ಹಾಸ್ಪಿಟ್ಲ್ ಬಾಗಿಲ್ ಇಲ್ಲದೆ ನಾಯಿ ಸತ್ತೋಯ್ತು ಏನು ಮಾಡಲಿ ಹೇಳಿ ಪಿಂಕಿ ಸಾವಿಗೆ ಬಿಬಿಎಂಪಿ ಪಶುಸಂಗೋಪನಾ ವಲಯ ಸಿಬ್ಬಂದಿ ಕಾರಣ ಎಂದು ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾಯಿನ ಹಿಡಿದ್ರೆ ಇದನ್ನು ಮರಿಯಕ್ಕೆ ಬಂದ್ರೆ ಇದಕ್ಕೆ ಆಪ್ರೇಷನ್ ಆಗೈತಾ ಅಂದರು ಇಲ್ಲ ಆಪ್ರೇಷನ್ ಆಗಿಲ್ಲ ಅದಕ್ಕೆ 9 ಆಯ್ತು ಇನ್ನೇನು ಮರಿಯಾಕತ್ತೆ ಬಿಡಿ ಬೇಡ ಅಂತ ಅಂದ್ರೂ ಅವ್ರು ಕೇಳಲಿಲ್ಲ ಇಲ್ಲ ನೀವು ಬಿಡಲಿ ಅದಕ್ಕೆ ಆಪ್ರೇಷನ್ ಮಾಡಿನೇ ಬಿಡಬೇಕು ಬಿಡಿ ಬಿಡಿ ಅಂತ ಹಿಂಸೆ ಮಾಡಿದ್ರು ಸರಿ ಏನು ಮಾಡ್ತೀರಾ ಆಪ್ರೇಷನ್ ಅಂದರೆ ನಾಯಿಗೆ ಏನಾದ್ರು ಹೊಟ್ಟೆ ಕುಯ್ದು ಮಾಡ್ತೀರಾ ಅಂದರೆ ಇಲ್ಲ ಇಂಜೆಕ್ಷನ್ ಮಾಡಿ ತಂದುಬಿಡ್ತೀವಿ ಅಂದರು ಸರಿ ಇಂಜೆಕ್ಷನ್ ಮಾಡಿ ತಂದುಬಿಡ್ತಾರೆ ಅಂತ ಅಂದ್ಬಿಟ್ಟು ಬಿಟ್ಟು ಹಂಗೆ ನಾನು ಕರ್ಕೊಂಡು ಬಂದು ಬಿಡ್ತೀನಪ್ಪ ನಾಯಿ ಏನು ಮಾಡಲ್ಲ ಅಂದರೆ ಅವರೇ ಸರ್ಪಣಿಯಾಗಿ ಹೇಳ್ಕೊಂಡು ಹೋದರು ಹೋಗಿ ತಂದು ಸಾಯಂಕಾಲ ತಂದು ನಾಯಿ ಬಿಟ್ಟು ಬೀದಿ ಬೀದಿಯಲ್ಲಿ ಮುಗ್ಧರನ್ನ ಕಚ್ಚೋ ನಾಯಿಗಳಿಗೆ ಕಡಿವಾಣ ಹಾಕಲಂತೂ ಬಿಬಿಎಂಪಿ ಸಿಬ್ಬಂದಿ ವಿಫಲರಾಗಿದ್ರು ಇದೀಗ ಸಾಕಿದ ನಾಯಿಯೊಂದರ ಸಾವಿಗೆ ಕಾರಣರಾಗಿರೋ ಸಿಬ್ಬಂದಿ ಸಾರ್ವಜನಿಕರ ಆಕ್ರೋಶಕ್ಕೆ ತುತ್ತಾಗಿದ್ದಾರೆ ಈ ಸಾವು ನ್ಯಾಯನ ಬಿಬಿಎಂಪಿ ಅಧಿಕಾರಿಗಳೇ ನೋಡಿ ನಿಮ್ಮ ಸಿಬ್ಬಂದಿ ಮಾಡಿರುವಂತಹ ಅವಾಂತರವನ್ನ ಮನೆಯ ಸದಸ್ಯನಂತೆ ಇದ್ದಂತಹ ನಾಯಿಯನ್ನ ಪರಲೋಕ ಕಳಿಸಿದ್ದಾರೆ ಇದನ್ನ ಒಮ್ಮೆ ನೀವು ಆತ್ಮಾವಲೋಕನೆ ಮಾಡಿಕೊಳ್ಳುವಂತಹ ಅಗತ್ಯ ಇದೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ನಂದಿನಿ ಸುವರ್ಣ 24/7 ಬೆಂಗಳೂರು ಬಿಬಿಎಂಪಿ ಸ್ಥಾಯಿ ಸಮಿತಿಗಳ ವ್ಯಾಲ್ಯೂಯೇಷನ್ ರಿಪೋರ್ಟ್ ಅಲ್ಲಿ ಇವತ್ತು ಆರ್ಥಿಕ ಸ್ಥಾಯಿ ಸಮಿತಿ ಪಾಸ ಫೇಲ ನೋಡೋಣ ಬಿಬಿಎಂಪಿ ಸ್ಥಾಯಿ ಸಮಿತಿ ಪಾಸ ಫೇಲ ಅನ್ನೋ ಸರಣಿ ವರದಿಯ ಭಾಗ ಮುಂದುವರೆದಿದೆ ಇವತ್ತು ಪಾಲಿಕೆಯ ವೆರಿ ಇಂಪಾರ್ಟೆಂಟ್ ಸಮಿತಿಯಾದ ಆರ್ಥಿಕ ಸುಧಾರಣಾ ಸ್ಥಾಯಿ ಸಮಿತಿಯ ಕಾರ್ಯವೈಖರಿಯ ಬಗ್ಗೆ ತಿಳಿದುಕೊಳ್ಳೋಣ ಮಹಾನಗರವೊಂದು ಅಭಿವೃದ್ಧಿಯಾಗಬೇಕೆಂದ್ರೆ ಪಾಲಿಕೆ ದಕ್ಷ ರೀತಿಯಲ್ಲಿ ಆಡಳಿತ ನಿರ್ವಹಿಸಬೇಕು ಅಷ್ಟೇ ಅಲ್ಲ ಅದಕ್ಕೆ ಪೂರಕವಾಗಿ ಆರ್ಥಿಕವಾಗಿ ಸದೃಢವಾಗಿರಬೇಕು ಇದಕ್ಕಾಗಿ ಮಹಾನಗರ ಪಾಲಿಕೆ ಉತ್ತಮವಾದ ಬಜೆಟ್ ಮಂಡಿಸೋ ಅಗತ್ಯವಿರುತ್ತೆ ಉತ್ತಮ ಬಜೆಟ್ ಮಂಡಿಸಬೇಕಾದ್ರೆ ಅದಕ್ಕೊಂದು ಆರ್ಥಿಕ ಸ್ಥಾಯಿ ಸಮಿತಿ ಅಂತ ಇರಬೇಕಾಗತ್ತೆ ಹಾಗಾದ್ರೆ ಆ ಸ್ಥಾಯಿ ಸಮಿತಿ ಏನೇನ್ ಮಾಡುತ್ತೆ ಆರ್ಥಿಕ ಸ್ಥಾಯಿ ಸಮಿತಿ ಮಹತ್ವ ಸಮರ್ಥ ಬಜೆಟ್ ಮಂಡನೆ ಮಾಡುವುದು ಆರ್ಥಿಕ ಸ್ಥಾಯಿ ಸಮಿತಿಯ ಮೊದಲ ಆದ್ಯತೆಯಾಗಿದೆ ಬಿಬಿಎಂಪಿಯನ್ನ ಆರ್ಥಿಕ ಸಂಕಷ್ಟದಿಂದ ಪಾರು ಮಾಡುವುದು ಸಮಿತಿಯ ಎರಡನೇ ಆದ್ಯತೆ ಇನ್ನು ಆಸ್ತಿ ತೆರಿಗೆ ವಸೂಲಾತಿ ಮತ್ತು ಪಾಲಿಕೆಯ ಆದಾಯ ಹೆಚ್ಚಿಸುವ ನಿಟ್ಟಿನಲ್ಲಿ ಯೋಜನೆಗಳನ್ನು ಮಂಡಿಸೋದು ಪಾಲಿಕೆಯ ಆರ್ಥಿಕ ಸ್ಥಾಯಿ ಸಮಿತಿಯ ಮತ್ತೊಂದು ಜವಾಬ್ದಾರಿ ಆದರೆ ಈ ಜವಾಬ್ದಾರಿಯನ್ನ ಬಿಬಿಎಂಪಿ ಆರ್ಥಿಕ ಸ್ಥಾಯಿ ಸಮಿತಿ ಅಷ್ಟೇನು ಸರಿಯಾಗಿ ನಿಭಾಯಿಸಿಲ್ಲ ಎಂಬ ಆರೋಪ ಕೇಳಿಬಂದಿದೆ ಯಾಕಂದ್ರೆ ಬೆಂಗಳೂರು ಮಹಾನಗರ ಪಾಲಿಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಾಗಿ 2 ವರ್ಷವಾಯಿತು
ಎರಡು ಬಜೆಟ್ಗಳು ಮಂಡನೆಯಾಗಿವೆ. ಈ ವರ್ಷ 9196 ಕೋಟಿ ರೂಪಾಯಿ ಬಜೆಟ್ ಮಂಡಿಸಿದೆ. ಆದರೆ ಬಜೆಟ್ ಅನುಷ್ಠಾನದಲ್ಲಿ ಬಿಬಿಎಂಪಿ ಫೇಲ್ ಆಗಿದೆ. ವಿಶ್ವೇಶ್ವರಯ್ಯ ಮೂಲಭೂತ ಸೌಕರ್ಯ ಯೋಜನೆ, ಡಾಕ್ಟರ್ ಅಂಬೇಡ್ಕರ್ ಗೃಹ ನಿರ್ಮಾಣ ಯೋಜನೆ, ಹೀಗೆ ಹತ್ತು ಹಲವು ಯೋಜನೆಗಳು ಎರಡು ಬಜೆಟ್ಗಳಲ್ಲೂ ಮಂಡನೆಯಾಗಿದೆ. ದುರಂತ ಅಂದ್ರೆ ಈ ಎರಡು ಯೋಜನೆಗಳು ಈವರೆಗೂ ಅನುಷ್ಠಾನಗೊಂಡಿಲ್ಲ. ಹಲವು ಕೆಟ್ಟ ನಿರ್ಧಾರಗಳ ನಡುವೆ ಈ ಬಾರಿ ಸ್ಥಾಯಿ ಸಮಿತಿ ಒಂದು ಒಳ್ಳೆ ಕೆಲಸ ಮಾಡಿದೆ. ಬಿಬಿಎಂಪಿ ಆದಾಯ ಹೆಚ್ಚಿಸುವುದಕ್ಕೆ ಒತ್ತು ನೀಡಿದೆ. ಇದರಿಂದಾಗಿ ಆಸ್ತಿ ತೆರಿಗೆ 10,000 ಕೋಟಿಯಿಂದ 12,050 ಕೋಟಿಗೆ ಏರಿಕೆಯಾಗಿದೆ. ಟ್ಯಾಕ್ಸ್ ಕಲೆಕ್ಷನ್ 1000 ಕ್ರೋಸ್ ಇತ್ತು, ಪ್ರಾಪರ್ಟಿ ಟ್ಯಾಕ್ಸ್ ಕಲೆಕ್ಷನ್. ಬಟ್ ನಮ್ಮ ಕಮಿಟಿದು ಫಸ್ಟ್ ನಾವು ಪ್ಲ್ಯಾನ್ ಮಾಡಿದ್ದೆ, ಫಸ್ಟ್ ಮೀಟಿಂಗಲ್ಲೇ ರಿಸಿಟ್ಸ್ ಇನ್ಕ್ರೀಸ್ ಮಾಡೋಣ ಅಂದು. ಕಾರ್ಪೊರೇಷನ್ ರಿಸಿಟ್ಸ್ ಇನ್ಕ್ರೀಸ್ ಮಾಡಲಿಕ್ಕೆ ಏನೇನು ಮೇಯ್ನ್ ಇದೆ ಅಂದು ಫಸ್ಟ್ ಮೀಟಿಂಗ್ ಮಾಡ್ಕೊಂಡೆ. ಅಂದರೆ ಡೈರೆಕ್ಟು ಇನ್ಕಮ್ಮು ಕಾರ್ಪೊರೇಷನ್ ನಡೆಯೋದು ಒಂದು ಟ್ಯಾಕ್ಸ್ ಕಲೆಕ್ಷನಲ್ಲಿ ಮೇಯ್ನು, ಬೇರೆದು ಅಡ್ವರ್ಟೈಸ್ಮೆಂಟ್ ಇದಿತ್ತು. ಹಲವು ಇಲ್ಲಗಳ ನಡುವೆ ಪಾಲಿಕೆ ಆರ್ಥಿಕ ಸ್ಥಿತಿಯನ್ನ ಸ್ವಲ್ಪ ಮಟ್ಟಿಗೆ ಸುಧಾರಿಸುವಲ್ಲಿ ಆರ್ಥಿಕ ಸ್ಥಾಯಿ ಸಮಿತಿ ಸಫಲವಾಗಿದೆ. ಹೀಗಾಗಿ ಈ ಸಮಿತಿಗೆ ಸಿಗ್ತಾ ಇರೋ ಅಂಕ 10.5. ಅಶ್ವಿನಿ, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಪಾಲಿಕೆಯಲ್ಲಿ ಅಧಿಕಾರಿಗಳ ಅಸಹಕಾರ ಹೆಚ್ಚಾಗಿದೆ ಅಂತ ಬಿಬಿಎಂಪಿ ಉಪಮೇಯರ್ ಎಸ್ ಹರೀಶ್ ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ತಮ್ಮ ಒಂದು ವರ್ಷದ ಸಾಧನೆಯನ್ನ ಜನತೆಯ ಮುಂದಿಟ್ಟರು. ಅಧಿಕಾರಿಗಳು ಪಾಲಿಕೆ ಸದಸ್ಯರಿಗೆ ಸಹಕಾರ ನೀಡಿದ್ರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬಹುದು ಎಂದು ಅವರು ಅಭಿಪ್ರಾಯಪಟ್ಟರು. ಇದೇ ವೇಳೆ ತಮ್ಮ ಸಾಧನೆಗಳ ಕುರಿತು ಪುಸ್ತಕ ಬಿಡುಗಡೆ ಮಾಡಿದರು. ನನ್ನ ಒಂದು ವರ್ಷದ ಅವಧಿಯಲ್ಲಿ ಎಲ್ಲ ಸಾಧಿಸಿದ್ದೀನಿ ಅಂತ ನಾನು ಹೇಳಲ್ಲ, ಆದರೆ ಕೆಲವೊಂದು ಸಾಧಿಸಿರೋಂಥ ತೃಪ್ತಿ ಇದೆ. ಅದರಲ್ಲಿ ಮೊದಲನೇದು ಇಲ್ಲೀಗಲ್ ಆಫ್ ಡಂಪಿಂಗ್ ಆಫ್ ಡೆಬ್ರೀಸ್ನ ಸಾಕಷ್ಟು ನಾನು ಅದಕ್ಕೆ ಒತ್ತು ಕೊಟ್ಟು ಸುಮಾರು 2-3 ತಿಂಗಳು ಓಡಾಡಿ ಸಾಕಷ್ಟು ಗಾಡಿಗಳನ್ನ ಹಿಡಿದು ಸುಮಾರು 15-20 ಲಕ್ಷ ರೂಪಾಯಿ ಫೈನ್ ಹಾಕ್ಸಿದ್ದೀನಿ. ಆದರೆ ಎಲ್ಲೋ ಒಂದು ಕಡೆ ಮಹಾನಗರ ಪಾಲಿಕೆಯಲ್ಲಿ ಈ ಓವರ್ಡಿಯಿಂದ ಬರೋ ಡೆಪ್ಯುಟೇಷನ್ ಬರೋ ಅಂಥ ಅಧಿಕಾರಿಗಳು, ಕೆಲವೊಂದು ಅಧಿಕಾರಿಗಳು ನಮಗೆ ನಮ್ಮ ಸ್ಪೀಡ್ಗೆ ಸ್ಪಂದಿಸ್ತಾ ಇಲ್ಲ. ಅವರು ಒಂದು ರೆಡ್ ಟೇಪಿಸಮ್ ಜಾಸ್ತಿ ಇದೆ, ಆ ರೆಡ್ ಟೇಪಿಸಮ್ನ ಹೋಗಿಸ್ಬೇಕು ನಾವು. ಈಗ ಒಂದು ಬ್ರೇಕ್. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮತ್ತೆ ಮುಂದುವರಿಯುತ್ತೆ.